ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸಿಂಪಲಾದ ಒಂದು ಸ್ನ್ಯಾಕ್ಸ್, ಸಿಂಪಲ್ ಹೇಳ್ಬೋದು, ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ದಿಢೀರಾಗಿ ನೀವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ಟೀ ಟೈಮಿಗೆ ಇದನ್ನು ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಪಟ್ಟಿದ್ದನ್ನು ತಿಂತಾರೆ. ಓಕೆ, ಫಸ್ಟಿಗೆ ನಾನಿಲ್ಲಿ ಚಾಪರ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಕ್ಯಾರೆಟ್, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಬೀನ್ಸ್ ಎಲ್ಲ ಹಾಕೋದಾದರೆ ನೀವು ಹಾಕ್ಬೋದು. ಇಲ್ಲಿ ನೀರುಳ್ಳಿ ಕೂಡ ಬೇಕಿದ್ರೆ ನೀವು ಸೇರಿಸ್ಬೋದು. ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚೋದಾದರೆ ಹೆಚ್ಚಿ, ಇಲ್ಲದ್ರೆ ಈ ರೀತಿ ಚಾಪಿಂಗಲ್ಲಿ ನೀವು ಹಾಕಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಬೋದು. ಇನ್ನೊಂದು ಸೈಡಲ್ಲಿ ಬೇಯಿಸಿದ ದೊಡ್ಡ ಸೈಜ್ 6 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ಬೇಯಿಸಿದ್ದೀನಿ. ಇದನ್ನು ಕೈಯಿಂದ ಬೇಕಿದ್ರೆ ನೀವು ಕೆವಚ್ಬೋದು, ಆದರೆ ಈ ರೀತಿ ಗ್ರೇಟ್ ಮಾಡಿ ಹಾಕಿದರೆ ಈಸಿ ಆಗುತ್ತೆ, ಗಂಟು ಗಂಟಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ನಾನು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ನಾವು ರೆಡಿ ಮಾಡಿಟ್ಟ ಕ್ಯಾರೆಟ್ ಎಲ್ಲ ಆಯಿತು ನೋಡಿ, ಅದನ್ನು ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಹಾಕೋಣ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಡ್ರೈ ಆಗಿರಬೇಕು, ನೀರಾಗಿ ಇರಬಾರ್ದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಈ ರೀತಿ ಗಟ್ಟಿಯಾಗಿ ಉಂಡೆ ರೀತಿ ಬರಬೇಕಿದ್ದು. ಆಮೇಲೆ ಇದನ್ನು ಒಂದು ಶೇಪಿಗೆ ತರೋಣ. ನಾನಿಲ್ಲಿ ಸ್ವಲ್ಪ ಚಪ್ಪಟೆ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನೋಡಲಿಕ್ಕೂ ಚೆಂದ ಕಾಣುತ್ತೆ, ಮಾಡಲಿಕ್ಕೂ ಈಸಿ ಆಗುತ್ತೆ. ಓಕೆ ನೋಡಿ, ಈ ರೀತಿ ಮಾಡಿ ಸೈಡಿಂದ ಮೆಲ್ಲನೆ ನೀವು ಹೀಗೆ ಸ್ವಲ್ಪ ಶೇಪ್ ಕೊಡ್ತಾ ಹೋದರೆ ಆಯಿತು, ಕ್ರ್ಯಾಕ್ ಆಗಲ್ಲ. ಹೀಗೆ ಮಾಡುವಾಗ ಕ್ರ್ಯಾಕ್ ಆದರೂ ಸೈಡಿಂದ ನೀವು ಈ ರೀತಿ ಶೇಪ್ ಕೊಡ್ತಿರಲ್ವ ನೋಡಿ, ಹೀಗೆ ಮಾಡ್ತಾ ಅವಾಗ ಅದು ಸರಿಯಾಗುತ್ತೆ. ಎಲ್ಲವನ್ನು ಇದೇ ರೀತಿ ನಾನು ಮಾಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಮಾಡಲಿಕ್ಕೆ ಹೋಗಬೇಡಿ. ಈ ಸೈಜಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ, ಅದೇ ಸೈಜಲ್ಲಿ ಮಾಡಿ, ಆವಾಗ ನಿಮಗೆ ಫ್ರೈ ಮಾಡುವಾಗ ಈಸಿ ಆಗುತ್ತೆ ನೋಡಿ. ಈ ಸೈಜ್ ಬರಲಿ, ಎಲ್ಲವನ್ನು ಇದೇ ರೀತಿ ಮಾಡಿ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದು ಬ್ಯಾಟರಿಗಿಲ್ಲಿ ನಾನು 2 ಮೊಟ್ಟೆಯನ್ನು ತಗೊಳ್ತಾ ಇದ್ದೀನಿ. 2 ಮೊಟ್ಟೆಯನ್ನು ಹಾಕಿ ಆಮೇಲೆ ಒಂದು 3 ಚಮಚದಷ್ಟು ನಾನಿಲ್ಲಿ ಮೈದಾ ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಮೊಸರನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ನಿಮ್ಮ ಮನೇಲಿ ಯಾವುದುಂಟು ನೋಡಿ, 1 ಕಪ್ಪಷ್ಟು ಮೊಸರನ್ನು ಹಾಕಿ, ಹಾಗೂ ಸ್ವಲ್ಪ ಉಪ್ಪು. ಬೇಕಿದ್ರೆ ಸ್ವಲ್ಪ ನೀವಿಲ್ಲಿ ಅರಶಿನ ಪೌಡರ್ ಕೂಡ ಹಾಕ್ಬೋದು, ಸ್ವಲ್ಪ ಹಾಕಿ ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಸ್ವಲ್ಪ ತಿಕ್ ಆಗಿರಬೇಕು, ದಪ್ಪ ಇರಬೇಕು, ಗೊತ್ತಾಯ್ತಲ್ಲ. ತೆಳುವಾಗಿ ಬ್ಯಾಟರ್ ಮಾಡಬೇಡಿ. ಆಮೇಲೆ ನಾವು ಪ್ರಾಕ್ಟೀಸ್ ರೀತಿ ಮಾಡಿದ್ವಿ ನೋಡಿ, ಆಲೂಗೆಡ್ಡೆದ್ದು. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಚಮಚದ ಸಹಾಯದಿಂದ ಈ ರೀತಿ ಮಾಡಿ ಮೆಲ್ಲನೆ ಇದನ್ನು ತೆಗೀರಿ. ಹಾಗೂ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಇಡಿ. ಫಸ್ಟಿಗೆ ಬಿಡುವಾಗ ಮೀಡಿಯಂ ಫ್ಲೇಮಲ್ಲೇ ಇಡಿ ಗ್ಯಾಸನ್ನು. ಆಮೇಲೆ ಫ್ರೈ ಮಾಡುವಾಗ ನಿಮ್ಮದೆಲ್ಲ ಹಾಕಿ ಆದಮೇಲೆ ನೀವು ಗ್ಯಾಸನ್ನು ಸ್ವಲ್ಪ ಫಾಸ್ಟಲ್ಲಿಟ್ಟು 2 ಸೈಡ್ ಕೂಡ ಫ್ರೈ ಮಾಡ್ಬೋದು ನೋಡಿ. ಈ ರೀತಿ ಎಲ್ಲವನ್ನು ಇದೇ ರೀತಿ ಹಾಕೋಣ. ಎಣ್ಣೆ ಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಬೋದು, ನಿಮಗೆ ಇಷ್ಟ ಇದೆ. ಆದರೆ ಒಂದು ಸೈಡ್ ಫ್ರೈ ಆಗಿದೆ, ತಿರುಗಿಸಿ ಇನ್ನೊಂದು ಸೈಡ್ ಹಾಕೋಣ. ಆದರೆ ಇನ್ನೂ ಕೂಡ ಸ್ವಲ್ಪ ಬ್ರೌನ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕುಂಟು. ಮೆಲ್ಲ ಮೆಲ್ಲನೆ ತೆಗೆದು ತಿರುಗಿಸಿ ಇದನ್ನು. ಫಸ್ಟಿಗೆ ಮಾತ್ರ ಸ್ವಲ್ಪ ತಿರುಗಿಸುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಮೇಲ್ಗಡೆಯಿಂದ ಹಸಿ ಉಂಟಲ್ವ ಹಿಟ್ಟು. ಹಾಗಾಗಿ ಆಮೇಲೆ ಈಸಿಯಲ್ಲಿ 2 ಸೈಡ್ ಕೂಡ ನೀವು ಫ್ರೈ ಮಾಡ್ಬೋದು. ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಟೇಸ್ಟ್ ಆಗುತ್ತೆ. ನೀವು ಎನಿಸ್ಬೋದು ಇದರಲ್ಲಿ ಏನಪ್ಪ ವಿಶೇಷ ಇದೆ ಅಂತ ಹೇಳಿ, ಇದರ ಕವರೇ ಒಂಥರ ಟೇಸ್ಟ್. ಹಾಗೂ ಒಳಗಡೆ ಆ ಮಸಾಲ ಆಲೂಗೆಡ್ಡೆದುಂಟು ನೋಡಿ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ಆಲೂಗೆಡ್ಡೆ ಮಿಕ್ಸ್ ಮಾಡುವಾಗ ಚೀಸ್ ಕೂಡ ನೀವು ಹಾಕ್ಬೋದು. 2 ಸೈಡ್ ಕೂಡ ಚೆನ್ನಾಗಿ ಕೆಂಪಾಗುವವರೆಗೂ ಮಾತ್ರ ಫ್ರೈ ಮಾಡಿ, ಗೊತ್ತಾಯ್ತಲ್ಲ, ಕಲರ್ ಒಳ್ಳೆ ರೀತಿ ಬರಬೇಕು. ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಈ ರೀತಿ ಕಲರ್ ಬರಬೇಕು. ಆಮೇಲೆ ಒಂದೊಂದಾಗಿ ಎಣ್ಣೆಯಿಂದ ತೆಗೀರಿ ನೋಡಿ, ತುಂಬ ಸಾಫ್ಟಾಗಿರುತ್ತೆ ಇದು, ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಬಿಸಿ ಬಿಸಿ ಇರುವಾಗಲೇ ತಿನ್ನಿ ಇದನ್ನು, ಗೊತ್ತಾಯ್ತಲ್ಲ. ಇದೇ ರೀತಿ ನಾವು ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೆದ್ರೆ ಆಯಿತು. ತುಂಬ ಸಿಂಪಲ್ ಇದೆ, ಬೇಗನೂ ಆಗುತ್ತೆ. ಮನೆಯಲ್ಲಿರುವ ಕೆಲವೇ ಸಾಮಗ್ರಿಗಳನ್ನು ಹಾಕಿ ಇದನ್ನು ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಯಾವಾಗಲೇ ಒಂದೇ ರೀತಿ ತಿಂದು ಬೇಜಾರಾಗಿದೆ ಆದರೆ ಈ ಸ್ನ್ಯಾಕ್ಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ.
ಓಕೆ, ಮಾಡಿ ಆದಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಹಾಗೂ ರೀಸೆಂಟಾಗಿ ನೀವು ನನ್ನ ಯಾವ ರೆಸಿಪಿ ಟ್ರೈ ಮಾಡಿದ್ದೀರಾ, ಇಷ್ಟ ಆಯ್ತಾ ಇಲ್ವಾ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನೋಡಿ, ಹೀಗೇನೆ ನಾನು ಎಲ್ಲವನ್ನು ಕೂಡ ಇಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಓಕೆ, ಇವತ್ತಿನ ಈ ರೆಸಿಪಿ ಲೈಕ್ ಆಯ್ತಂತಾದರೆ ಒಂದು ಲೈಕ್, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಒಂದು ಶೇರ್, ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಒಂದು ಸಬ್ಸ್ಕ್ರೈಬ್. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.